क्राइटेरिया वन करिकुलम एस्पेक्ट्स यार व्हाट इज द डिफरेंस बिटवीन करिकुलम एंड सिलेबस ಮನ್ ಡಿಸ್ಕಷನ್ ಮಾಡಿವಲ್ಲ ಅದರ ಬಗ್ಗೆ ಹೇಳ್ರಿ ಅಲ್ಲ ವಿ ಜನರಲಿ ಥಿಂಕ್ ದಟ್ ಕರಿಕ್ಯುಲಮ್ ಇಸ್ ಸಿಲೆಬಸ್ ನೋ ಕರಿಕ್ಯುಲಮ್ ಸಿಲೆಬಸ್ ಸಿಲೆಬಸ್ ಅಂದ್ರೆ ಕಟ್ ಹಾಕಿದ್ದು ಸಿಸ್ಟಮ್ ಸ್ಪೆಸಿಫಿಕ್ ಓಕೆ ಒಂದಿಷ್ಟು ವಿಷಯಗಳನ್ನು ಕಟ್ ಹಾಕಿ ನಾವು ಓದ್ಬೇಕು ನನಗೆ ಸಿಲೆಬಸ್ ಅಂದ್ರೆ ಹೇಳಿಕೆ ಆಗುತ್ತೆ ಐ ವಾಂಟ್ ರೀಡ್ ವಾಟ್ ಎವರ್ ಐ ವಾಂಟ್ ಬಟ್ ಇಫ್ ಯು ಆರ್ ನಾಟ್ ಸಿಲೆಬಸ್ ಯು ವಾಂಟ್ ರೀಡ್ ದಟ್ ಓನ್ಲಿ ಸಿಲೆಬಸ್ ಬರ್ತದೆ ನಿಮ್ಮ ಕಾಲೇಜ್ನಿಂದ ಯೂನಿವರ್ಸಿಟಿಯಿಂದ ಬಟ್ ಕರಿಕ್ಯುಲಮ್ ಇಂಪ್ಲಿಮೆಂಟೇಷನ್ ಇಸ್ ಡನ್ ಬೈ ಎನಿ ಕಾಲೇಜ್ ಬೈ ಅಂಡರ್ಸ್ಟ್ಯಾಂಡಿಂಗ್ ಗ್ರಾಜ್ಯುಯೇಟ್ ಅಟ್ರಿಬ್ಯೂಟ್ಸ್ ಗ್ರಾಜ್ಯುಯೇಟ್ ಆದಮೇಲೆ ಒಂದು ಗ್ರಾಜ್ಯುಯೇಟ್ ಆದಮೇಲೆ ಏನು ಗುಣಗಳನ್ನು ಹುಡುಗರು ನಮ್ಮ ವಿದ್ಯಾರ್ಥಿ ಹತ್ರ ಬರಬೇಕು ಅಂತ ನಮ್ಮ ಗಮನದಲ್ಲಿರಬೇಕು ग्रेजुएट अट्रिब्यूट्स स्वल्प कंडेंस बॉडी दे बिकम पीओस प्रोग्राम आउटकम्स ಒಬ್ಬ ಗ್ರಾಜುಯೇಟ್ ನೀವು ನೋಡಿದ್ದೀರಿ ಒಬ್ಬ ಹುಡುಗ ಒಂದು ವಿದ್ಯಾರ್ಥಿ ಬಿ ಎ ಆದರೆ ಹಿ ಕ್ಯಾನ್ ಬಿಕಮ್ ಐಎಎಸ್ ಆಫೀಸರ್ ಹಿ ಕ್ಯಾನ್ ಬಿಕಮ್ ಪೊಲಿಟಿಷಿಯನ್ ಹಿ ಪೊಲಿಟಿಷಿಯನ್ ಗೆ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ ಹಿ ಕ್ಯಾನ್ ಬಿಕಮ್ ಯೂನ್ ಆಲ್ಸೋ ಸೊ ದೇರ್ ಇಸ್ ಎ ಬಿಗ್ ಮಾರ್ಜಿನ್ ಇನ್ ಗ್ರಾಜುಯೇಟ್ ಅಟ್ರಿಬ್ಯೂಟ್ಸ್ ಓಕೆ So, this is on curriculum aspects, not syllabus aspects. It is on curriculum aspect. Here, Nodaga, 1.1.1, 10 marks is merit with it, QLM. Idharalli, Samajwagi, in Katare, the institution ensures effective curriculum delivery through a well-planned and documented process. Plan agbeku, document agbeku. ಸಿಲೆಬಸ್ ನಲ್ಲಿ ನಾನು ನೋಡಿದ್ದೀನಿ ನಿಮ್ಮ ಹತ್ರ ಸಿಲೆಬಸ್ ಪ್ಲಾನ್ ಇದೆ ಲೆಸನ್ ಪ್ಲಾನ್ ಅನ್ನು ಕೆಲವು ನೋಡಿದ್ದೀನಿ ಆ ಲೆಸನ್ ಪ್ಲಾನ್ ನಲ್ಲಿ ಏನೂ ಇಲ್ಲ ಸೇ ಫಾರ್ ಎಕ್ಸಾಂಪಲ್ ಯಾವ ಕ್ಲಾಸ್ ತಗೋಬೇಕಾದ್ರೂ ನಿಮಗೆ ತಿಳಿದಿದ್ದು ಹುಡುಗರಿಗೆ ತಿಳಿದಿದ್ದು ಆಧಾರದ ಮೇಲೆ ಯಾವುದು ತಿಳಿಸಬೇಕು ಮುಂದೆ ಅವರಿಗೆ ಏನು ಚಾಲೆಂಜ್ ಕೊಡಬೇಕು ಅಂತ ಮೂರು ವಿಭಾಗಗಳನ್ನು ಮಾಡ್ತೇವೆ ನಾವು ಏನು ವಿದ್ಯಾರ್ಥಿಗೆ ಗೊತ್ತಿದೆ ಈ ಕ್ಲಾಸ್ ನಲ್ಲಿ ನಾನು ಏನು ಅವ್ರಿಗೆ ತಿಳಿಸ್ಕೊಡ್ಬೇಕು ಮುಂದೆ ಅವ್ರಿಗೆ ಏನು ತಿಳಿಯುತ್ತಿದೆ ದೇಹತೆ ಸಿಕ್ತಿದ್ದೆ ಇದನ್ನ ಮೂರು ಪ್ರಕಾರವಾಗಿ ಅಥವಾ ನಾಲ್ಕು ಪ್ರಕಾರವಾಗಿ ಮಾಡಬೇಕು ಒಂದು ಜನರಲಿ ವಿ ಟೇಕ್ ಚಾಕ್ ಅಂಡ್ ಟಾಕ್ ನಾನು ಹಿಡಿದಿದ್ದಿಲ್ಲ ಹಾಗೆ ಇನ್ನೊಂದು ಅವ್ರಿಗೆ ಅನುಭವ ಕೊಡೋದು ಅನುಭವ ಕೊಡೋದಕ್ಕೆ ಸಾಕಷ್ಟು ಇದೆ ಅದು ಕಾಲ್ಡ್ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಪಾರ್ಟಿಸಿಪೇಟಿವ್ ಲರ್ನಿಂಗ್ ನಾಲ್ಕೈದು ಹುಡುಗರಿಗೆ ಒಂದು ಗ್ರೂಪ್ ಟಾಸ್ಕ್ ಕೊಟ್ಟರಿ ಪಾರ್ಟಿಸಿಪೇಟ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಇನ್ ಸೇ ಇನ್ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಹೇಳ್ತೀನಿ ಕೆಲವು ಕಡೆ ವಿ ಆಲ್ ವೋಟ್ ಆನ್ ಕಾಸ್ಟ್ ಬೇಸ್ ನಮ್ಮವರು ಅಂತ ಹೇಳಿ ವೋಟ್ ಹಾಕ್ತೇವೆ ಯು ನೋ ಇಟ್ ಇಸ್ ರಾಂಗ್ ಸೊ ನೀವು ಹುಡುಗರಿಗೆ ಹೀಗೆ ವೋಟ್ ಹಾಕ್ಬೇಕು ಅಂತ ಅವೇರ್ನೆಸ್ ಕೊಟ್ಟಿದ್ರೆ ದಟ್ ಬಿಕಮ್ಸ್ ಪಾರ್ಟಿಸಿಪೇಟಿವ್ ಲರ್ನಿಂಗ್ ಯಾಕಂದ್ರೆ ಅಲ್ಲಿ ಹೋಗಿ ಕಲಿತಾರಲ್ಲ ಏನು ಹೇಳ್ತೀರಿ ಸರ್ ಅವ್ರು ನಮ್ಮ ಜಾತಿಯವ್ರನ್ನ ಅವ್ರಿಗೆ ಏನು ಹಾಕ್ತೇವೋ ಅಂತ ಅದನ್ನ ನೀವು ಬರಿತೀರಿ ಬರ್ದೇನು ಕಲಿತೀರಿ ದೇಶದ ಉದ್ಯೋಗಗಳಂದ್ರೆ ಗ್ರಾಸ್ ರೂಟ್ ನಲ್ಲಿ ಈ ರಿಯಾಲಿಟಿ ಇದೆ ಎಕ್ಸ್ಪೀರಿಯನ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಓಕೆ ಅದಕ್ಕೆ ಈಗ ನಾವು ಇದಾದ್ಮೇಲೆ ನನಗಿಲ್ಲಿ ಡಾಕ್ಯುಮೆಂಟ್ ನಾನು ಎಕ್ಸಾಕ್ಟ್ಲಿ ನ್ಯಾಕ್ ಡಾಕ್ಯುಮೆಂಟ್ಗೆ ಏನು ಬರ್ತೇನೆ ಬೇಕಾಗಿತ್ತಂದ್ರೆ ಯೂನಿವರ್ಸಿಟಿ ಕ್ಯಾಲೆಂಡರ್ ಇವೆಂಟ್ಸ್ ಇದೆ ನಿಮ್ಮ ಹತ್ರ ಅಕಾಡೆಮಿಕ್ ಕ್ಯಾಲೆಂಡರ್ ಇಲ್ಲ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇವೆಂಟ್ಸ್ ಅಂದ್ರೆ ಗೊತ್ತಲ್ಲ ಏನು ಪ್ರೋಗ್ರಾಮ್ ಆಗ್ತವೆ ಅವು ಇದೆ ಅದರ ಆಧಾರಿತ ನಮ್ಮ ಕಾಲೇಜ್ ಒಂದು ಕ್ಯಾಲೆಂಡರ್ ಇವೆಂಟ್ಸ್ ಮಾಡ್ತದೆ ಯೂನಿವರ್ಸಿಟಿಯಿಂದ ಹೊಸದು ತಗೊಳ್ಳೋದಿಲ್ಲ ಹ್ಯಾಂಗ ಮಾಡ್ತೇವೆ ನಮ್ಮ ಕಾಲೇಜ್ಗೆ ಏನಿದೆ ಬರ್ಡನ್ನು ನಾಲ್ಕು ಐದು ಕೋರ್ ವ್ಯಾಲ್ಯೂಸ್ ಹುಡುಗರಿಗೆ ಹಾಕೋದು ನ್ಯಾಷನಲ್ ಡೆವಲಪ್ಮೆಂಟ್ ಕ್ವೆಸ್ಟ್ ಫಾರ್ ಎಕ್ಸಲೆನ್ಸ್ ಓಕೆ ಯೂಸ್ ಆಫ್ ITC ಅಲ್ಲಿಂದ ಕಾಂಪಿಟೇಟಿವ್ ಸ್ಪಿರಿಟ್ ಇವೆಲ್ಲ ಹಾಕಿ ನಾನು ಮಾಡಬೇಕಾಗುತ್ತೆ ಈ ಕ್ವೆಸ್ಟ್ ಫಾರ್ ಎಕ್ಸಲೆನ್ಸ್ ಅಂತ ತಿಳ್ಕೊಳ್ಳಿ ಎಲ್ಲನೂ ಬಹಳ ಪರಿಣಿತವಾಗಿ ಮಾಡೋದು ಅದನ್ನು ಈ ಸಿಲೆಬಸ್ನಲ್ಲಿ ಹ್ಯಾಂಗೆ ಸೇರಿಸ್ತಾ ಇದ್ದೀರಿ
ಇದು ಒಂದು ಬರ್ಡ್. ಸೊ ಒಂದು ನ್ಯಾಕ್ ಐದು ಕ್ರೈಟೇರಿಯಾ. ಅಲ್ಲಿ ನಿಮ್ಮ ಕಾಲೇಜಿದ್ದೇ ಒಂದು ಬರ್ಡ್ ಅಂದರೆ ನಾ ಇಂಥ ಊರಲ್ಲಿದ್ದೀನಿ, ನಾನು ಇಷ್ಟು ಏನಪ್ಪ ನನ್ನ ಹತ್ರ ಇಷ್ಟು ರಿಸೋರ್ಸ್ ಇದೆ, ಇಷ್ಟು ಟೀಚರ್ ಇದ್ದಾರೆ, ಇಷ್ಟು ರೂಮ್ಗಳಿವೆ, ಇಷ್ಟು ಸ್ಮಾರ್ಟ್ ಕ್ಲಾಸ್ ರೂಮ್ ಇವೆ, ಇವೆಲ್ಲ ನೋಡಿ ಇಷ್ಟು ಲೈಬ್ರರಿ ಇದೆ, ಇವನ್ನೆಲ್ಲ ಕೂಡಿಸಿ ನಮ್ಮಲ್ಲಿ ಇಷ್ಟು ಟ್ಯಾಲೆಂಟ್ ಇದೆ, ಇಷ್ಟು ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತೀನಿ, ಇಷ್ಟು ಡಿಸ್ಕಷನ್ ಮಾಡ್ತೀನಿ, ಇಷ್ಟು ಗೆಸ್ಟ್ ಅಷ್ಟು ಕಳಿಸ್ತೀನಿ, ಇಷ್ಟು ಪ್ರೊಜೆಕ್ಟ್ ಕರ್ಕೊಂಡು ಹೋಗ್ತೀನಿ, ಇಷ್ಟು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಕರಿಕೊಂಡು ಪ್ಲಾನಿಂಗ್ ಮಾಡಬೇಕಾಗುತ್ತೆ. ಇದು ಆ್ಯಕ್ಚುಯಲ್ ಬರೀಬೇಕಾದ್ರೆ ಒಳ್ಳೆ ಕಾಲೇಜ್ನವ್ರು ಹಾಗೆ ಬರ್ತಾರೆ, ಅದನ್ನು ನಾವು ಒಬ್ಬನೇ ಮಾಡೋದಿಲ್ಲ. ಐ ಕೆ ಎಸ್ ಜೊತೆ ಡಿಸ್ಕಷನ್ ಮಾಡ್ತೀನಿ, ಪ್ರಿನ್ಸಿಪಾಲ್ ಸ್ಯಾಲರಿ ತೊಗೊಳ್ತೀನಿ, ಟೀಚರ್ ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿ ಒಪ್ಪಿ ಸಹಯೋಗದಿಂದ ಮಾಡುತ್ತೇನೆ ಪ್ಲಾನ್ ಅಂತ ಬರೀಬೇಕು. ಈಗ ಅಷ್ಟು ಮಾಡ್ಲಿಕ್ಕೆ ಹೋಗೋದಿಲ್ಲ, ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಏನ್ ಮಾಡಿದ್ದೇವೆ ನಮ್ಮ ವಿ ಅಬೌಟ್ ಯೂನಿವರ್ಸಿಟಿ ಕ್ಯಾಲೆಂಡರ್, ಕಾಲೇಜ್ ಕ್ಯಾಲೆಂಡರ್. ಓಕೆ, ಟೀಚರ್ಸ್ ಲೆಸನ್ ಪ್ಲಾನ್ಸ್ ಆರ್ ದೇರ್, ಇಟ್ ಇಸ್ ನಾಟ್ ನೀಡೆಡ್ ನೌ. ಅದಕ್ಕೆ ಇದು ಸಾಕಷ್ಟು ಚೆನ್ನಾಗಿನೇ ಬರೆದಿದ್ದಾರೆ. ನಾನು ಯಾವಾಗೂ ಹ್ಯಾಪಿ ಇರೋದಿಲ್ಲ. ಇಫ್ ಯು ಎಕ್ಸ್ಪೆಕ್ಟ್ ಮೀ ಟು ಬಿ ಹ್ಯಾಪಿ, ಯುವರ್ ಮಿಸ್ಟೇಕ್. ಐ ವಿಲ್ ನೆವರ್ ಬಿ ಹ್ಯಾಪಿ. ಓಕೆ, ಸೊ ಬಟ್ ದೆನ್ ವಿ ಹ್ಯಾವ್ ಟು ಗೋ. ಅಲ್ಲಿಂದ ಫೀಡ್ಬ್ಯಾಕ್ನು ಕೇಳ್ತಾ ಇದ್ದಾರೆ, ಅರ್ಧ ಕಾಲದಲ್ಲೂ ಮಾಡಿದೆವು, ಆ ವರ್ಷ ಏನು ಅನಾಲಿಸಿಸ್ ಆಯ್ತಪ್ಪ, ಕೊರತೆಗಳೇನು ಹುಡುಗರು ಹೇಳಿದ್ರು, ಅವನ್ನ ಇಂಪ್ರೂವ್ ಮಾಡಿದೆ. ಗ್ರೇಟೆಡ್ ಇಂಪ್ರೂವ್ಮೆಂಟ್ ನಾವು ಈ ಕ್ರೈಟೀರಿಯಾದಲ್ಲಿ ತೋರಿಸ್ಬೇಕು. ಓಕೆ, ಅಲ್ಲಿಂದ ಇಂಡಕ್ಷನ್ ಪ್ರೋಗ್ರಾಮ್ ಬಗ್ಗೆ ಬಹಳ ಗೌರವವಾಗಿ ಬರೀಬೇಕಾಗುತ್ತೆ. ಇಂಡಕ್ಷನ್ ಪ್ರೋಗ್ರಾಮ್ ಬಗ್ಗೆ ನಾನು ಹೇಳಿದ್ರೆ ನಿಮಗೆ ಯು ಜಿ ಸಿ ದ ಇಂಡಕ್ಷನ್ ಪ್ರೋಗ್ರಾಮ್ ಇದೆ. ಇಂಡಕ್ಷನ್ ಪ್ರೋಗ್ರಾಮ್ನಲ್ಲಿ ಹ್ಯಾಂಗ್ ಮಾಡ್ತೇವೆ, ಪ್ರತಿ ವರ್ಷ ಹ್ಯಾಂಗ್ ಮಾಡ್ತೇವೆ ಅಂತ ನಾವು ಹೇಳಬೇಕಾಗುತ್ತೆ. ಇದು ಬರ್ಡನ್ ಇದೆ. ನ್ಯಾಚುರಲಿ ಚಿಕ್ಕವ್ರು ಏನು ಇದಾರಲ್ಲ ಅವ್ರಿಗೆ ಇವೆಲ್ಲ ಸೇವೆ ಮಾಡ್ಲಿಕ್ಕಂದ್ರೆ ಅವ್ರಿಗೆ ಬರಲಿಕ್ಕೆ ಆಗುತ್ತೆ. ನಾನೇ ಬೇಸಿಕಲಿ ಎಲ್ಲರೂ ಕಳೆದಿದ್ರು ಅವ್ರದ್ದೊಂದು ಕ್ರೈಟೀರಿಯನ್ನ ಅವ್ರ ಮೇಲೆ ಬಿಟ್ಟು ಬಿಡಬೇಡ್ರಿ ಅಂತ, ಡಿಸ್ಕಸ್ ಟುಗೆದರ್. ನೆಕ್ಸ್ಟ್ ಐದು ಮಾರ್ಕ್ಸ್ ಕ್ವಶನ್ ಇದ್ರೆ ಹೇಳಿದ್ನಲ್ಲ, ಇದು ಮಾಡಿ ಮುಗಿಸ್ತೇನೆ ಇವತ್ತು. 60-70% ಅಕ್ಯುರೇಟ್ ಆಗ್ತದೆ ಅಂತ ಹೇಳಲಿಕ್ಕೆ ಮಾಡ್ತಾ ಇದ್ದೀನಿ. ಓಕೆ, ಇದು ಸಿ ಐ ಇದೆ, ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್. ಇದರಲ್ಲಿ ನಮ್ಮಲ್ಲಿ ಎರಡು ಗಮನಕ್ಕಿವೆ. ಇಂಟರ್ನಲ್ ಇವ್ಯಾಲ್ಯೂಯೇಷನ್ 20% ಇದೆ, ಯೂನಿವರ್ಸಿಟಿ ಗೈಡ್ಲೈನ್ ಇದೆ. ಆದರೆ ನಾನ್ ಮಾರ್ಕ್ಸ್ ಓರಿಯೆಂಟೆಡ್ ಇವ್ಯಾಲ್ಯೂಯೇಷನ್ನು ಮಾಡ್ತೇವೆ. ಅದರಲ್ಲಿ ಕೆಲವು ಹುಡುಗರಿಗೆ ಅರ್ಥ ಆಗಲ್ಲ, ಮತ್ತೆ ರೆಮಿಡಿಯಲ್ ಕ್ಲಾಸನ್ನು ತೊಗೊಳ್ತೇವೆ, ಟ್ರಿಟ್ಮೆಂಟ್ ತೊಗೊಳ್ತೇವೆ. ಅದು ಎಲ್ಲದಕ್ಕೂ ಸಾಕ್ಷಿ ಕೇಳೋದ್ರಿಂದ ನಾನು ಸಾಮಾನ್ಯವಾಗಿ ಬರೀಬೇಕಂತ ಮಾಡಿದ್ದೇನೆ. ಒಳ್ಳೆ ಕಾಲೇಜ್ಗಳಲ್ಲಿ ನೋಡ್ರಿ, ಅವರು ಈ ಕ್ಲಾಸ್ನಲ್ಲಿ ಇಷ್ಟ ಆಯಿತು ಏನು ಹೇಳಿ, ಸೊ ಎರಡನೇ ತಂದು ಇವತ್ತು ಮುಗೀತದೆ. ಮೂರನೇದು ನಮ್ಗೆ ಚೆನ್ನಾಗಿ ಬರಬೇಕು ಬಿಇ ಬೋರ್ಡ್ ಆಫ್ ಸ್ಟಡೀಸ್ನಲ್ಲಿ. ತಂಗಿಯವರು ಅಂತ ಹೇಳಿದ್ರು ಮತ್ತೆ ಎಡಿಷನ್ ಮೂರು ಜನ ಹೋದ್ರು ಅಂತ ಹೇಳಿದ್ರು ಬಿಒಎಸ್, ಅದನ್ನು ಬರ್ತಿದ್ದೇನೆ ಬರೀತೇನೆ. ಈಗ 1.2.1 ಅಲ್ಲಿ ಸಿ ಬಿ ಎಸ್ ಸಿ ಅಥವಾ ಇಲೆಕ್ಟಿವ್ ಆಪ್ಷನ್ ಇದೆ. ಇದನ್ನು ಸ್ವಲ್ಪ ಡಿಸ್ಕಷನ್ ಇದ್ದಂತೆ ಅದಕ್ಕೆ ಕರೆದಿದ್ದರು. ಸಿ ಬಿ ಎಸ್ ಸಿ ಯೂನಿವರ್ಸಿಟಿ ಅವರು ಹಾಗೆಲ್ಲ ನಾವು ಮಾಡೋದಿಲ್ಲ. ಇಲೆಕ್ಟಿವ್ ಆಪ್ಷನ್ನಲ್ಲಿ ನನಗೆ ಪ್ರೊಫೆಸರ್ ಧರ್ಮಂದವರು ಬಿ ಎಸ್ ಸಿ ಕೆಲವು ಗ್ರೂಪ್ ಆಗಿದೆ ಅಂತ ಹೇಳ್ತಾರೆ. ಆ ಯಾವ ಚಾಪ್ಟರ್ ಇನ್ಫಾರ್ಮೇಶನ್ ಕೇಳಾಗಲ್ಲ, ಅದನ್ನು ಒಂದು ಕಾಪಿ ಕೊಡುತ್ತೆ. ಇದ್ರ ಬೇಸಿಕ್ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ,
ಹುಡುಗರಿಗೆ ಎಷ್ಟು ವಿಷಯಗಳ ಆಪ್ಷನ್ ಕೊಟ್ಟಿದೆ ಅಂತ ಕೇಳ್ತಾ ಸಿ ಬಿ ಎಸ್ ಅಂತ ಹಾಗೆ ಅದು ಓಕೆ ಇನ್ ಅಮೆರಿಕಾ ಇಟ್ ಇಸ್ ವೆರಿ ಅಡ್ವಾನ್ಸ್ಡ್ ಯು ಮೇ ಬಿ ಡೂಯಿಂಗ್ ಎಂ ಬಿ ಬಿ ಎಸ್ ಬಟ್ ಯು ಕ್ಯಾನ್ ಡೂ ಭರತನಾಟ್ಯಂ ಡಿಗ್ರಿ ಕೋರ್ಸ್ ಸಪ್ರೇಟ್ಲಿ ಯಾಕೆಂದ್ರೆ ಯು ಕ್ಯಾನಾಟ್ ಸೇ ಎಂ ಬಿ ಬಿ ಎಸ್ ಅಂದ್ರೆ ಬರೀ ಹೋಗಿ ಹೋದರೆ ಅಂತ ಹೇಳೋದು ಅಷ್ಟು ದೂರ ಹೋಗೋದು ಬೇಡ ಸಿ ಬಿ ಎಸ್ ಇಲ್ಲ ಇಲೆಕ್ಟಿವ್ ಇದೆ ಇಲೆಕ್ಟಿವ್ದಲ್ಲಿ ಮಾತ್ರ ಯಾವ್ಯಾವ ಪ್ರೋಗ್ರಾಮ್ ಇದೆ ಬಿ ಎ ಬಿ ಎಸ್ ಸಿ ಬಿ ಸಿ ಎ ಬಿ ಕಾಮ್ ಇದರಲ್ಲಿ ಇದು ಒಂದು ನಿಮಗೆ ಕಂಪ್ಲೀಟ್ ಮಾಡಬೇಕಂತೀನಿ ನ್ಯಾಕ್ ಕ್ಲಾಸಿಫೈಡ್ ದ ಪ್ರೋಗ್ರಾಮ್ಸ್ ಆಫರ್ಡ್ ಲೀಡಿಂಗ್ ಟು ಸ್ಪೆಸಿಫಿಕ್ ಡಿಗ್ರೀಸ್ ಅವಾರ್ಡ್ಸ್ ಇನ್ ಆರ್ಟ್ಸ್ ಫ್ಯಾಕಲ್ಟಿ ಕಾಮರ್ಸ್ ಫ್ಯಾಕಲ್ಟಿ ಅಂಡ್ ಸೈನ್ಸ್ ಫ್ಯಾಕಲ್ಟಿ ಓಕೆ ಇನ್ ಕೇಸ್ ಆಫ್ ಜನರಲ್ ಕಾಲೇಜಸ್ ಎಚ್ ಎಐಸ್ ಆರ್ ಬ್ರಾಡ್ಲಿ ಕ್ಯಾಟಗರೈಸ್ಡ್ ಬೈ ನ್ಯಾಕ್ ಫಾರ್ ದ ಪರ್ಪಸ್ ಆಫ್ ಡಿಸೈಡಿಂಗ್ ಆನ್ ದ ಅಪ್ಲಿಕೇಬಲ್ ಫೀ ಆ್ಯಂಡ್ ಮೊನೋ ಫ್ಯಾಕಲ್ಟಿ ಆಸ್ ಮೊನೋ ಫ್ಯಾಕಲ್ಟಿ ಆ್ಯಂಡ್ ಮಲ್ಟಿ ಫ್ಯಾಕಲ್ಟಿ ನಮ್ದು ಮಲ್ಟಿ ಫ್ಯಾಕಲ್ಟಿ ಇದೆ ಭಾಳ ಜನ ಫ್ಯಾಕಲ್ಟಿ ಇದೆ ಅದು ಕಾಲೇಜಸ್ ಆಫರಿಂಗ್ ಪ್ರೋಗ್ರಾಮ್ ಲೀಡಿಂಗ್ ಟು ಡಿಗ್ರೀಸ್ ಸಚ್ ಆಸ್ ಬಿ ಎ ಎಮ್ ಎ ಬಿ ಎಸ್ ಡಬ್ಲ್ಯೂ ಎಮ್ ಎಸ್ ಡಬ್ಲ್ಯೂ ಬಿ ಆರ್ ಎಸ್ ಎಮ್ ಆರ್ ಎಸ್ ಆರ್ ಕನ್ಸಿಡರ್ಡ್ ಆಸ್ ಆರ್ಟ್ಸ್ These, those colleges offering programs leading to degrees such as BCom, MCom, BBA, BMS and other degrees relating to program, recognizable, not recognized by any SRA. SRA is a statutory regulating authority. Nam Shikshana regulating authority is university. University is under the regulation of UGC. ಅದಕ್ಕೆ ಇದು ನಾವು ತಗೊಳ್ಬೇಕೋ ತಗೋಬಾರ್ದು ನನಗೆ ತಗೋಬಾರ್ದು ಅಂತ ವಿ ಶುಡ್ ನಾಟ್ ಕನ್ಸಿಡರ್ ನನಗೆ ಬಿ ಎಸ್ ಸಿ ಸಪ್ರೇಟೆ ಬಿಕಾಮ್ ಸಪ್ರೇಟೆ ಬಿ ಬಿ ಎನ್ ಸಪ್ರೇಟ್ ಓಕೆ ಯಾಕಂದ್ರೆ ನಾವು ಮಿಕ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಕಾಮರ್ಸ್ ಫ್ಯಾಕಲ್ಟಿ ಅಂತ ಸೊ ಬಿ ಬಿ ಎ ಆದ ಪ್ರಕಾರ ಬಿ ಬಿ ಎ ಇದರಲ್ಲಿ ಬಿ ಸಿ ಎ ಕಾಮರ್ಸ್ ಫ್ಯಾಕಲ್ಟಿ ಏನು ಹಾಕು ಅಂತಾರೆ BCA ಸೈನ್ಸ್ ಫ್ಯಾಕಲ್ಟಿಯಲ್ಲಿ ಹಾಕ್ತಾರೆ ಅಂತ ಅಲ್ಲ ಇಲ್ಲಿ ನೋಡ್ರಿ ಸೆಂಟೆನ್ಸ್ ಸೇಮ್ ಅಂತಂದ್ರೆ ಸೈನ್ಸ್ ಫ್ಯಾಕಲ್ಟಿ ಆರ್ ದೋಸ್ ಆಫರಿಂಗ್ ಪ್ರೋಗ್ರಾಮ್ ಲೀಡಿಂಗ್ ಟು ಡಿಗ್ರಿ ಸಚ್ ಆಸ್ ಬಿ ಎಸ್ ಸಿ ಎಮ್ ಎಸ್ ಸಿ ಬಿ ಎಫ್ ಎಸ್ ಸಿ ಫೈನ್ ಎಮ್ ಎಸ್ ಎಫ್ ಸಿ ಬಿ ಸಿ ಎ ಬಿ ಸ್ಟ್ಯಾಟ್ ಎಮ್ ಸ್ಟ್ಯಾಟ್ ಅಂಡ್ ಅದರ್ ಡಿಗ್ರಿ ರಿಲೇಟಿಂಗ್ ಟು ಪ್ರೋಗ್ರಾಮ್ ನಾಟ್ ರಿಕಗ್ನೈಸ್ಡ್ ಬೈ ಎಸ್ ಐ ಕೇಳಿದ್ರಂದ್ರೆ ನಮ್ ಗುತ್ತರ ಹೇಳಕ್ ಬೇಕು ಅದಕ್ಕೆ ಹೇಳ್ತಾ ಇದ್ದೇನೆ ನಾಳೆ ನಾಲ್ಕವ್ರು ಬಂದ್ರೆ ಯಾಕೆ ಹಾಕಿದ್ರಿ ಅಂತ ಹೇಳ್ತಾರೆ ಅವರು ಮನುಷ್ಯರೇ ಇದ್ದಾರೆ ನಮಗೆ ಅವರು ತಪ್ಪಾಡ್ತಾರೆ ಓಕೆ ತಿಳಿತಾ ಅದಕ್ಕೆ ಸೊ ಅದರ್ವೈಸ್ ವಿ ಹ್ಯಾವ್ ಡನ್ ದಿಸ್ ಒನ್ ಸಮ್ ವಾಟ್ ಪ್ರಾಪರ್ ಓಕೆ ಮತ್ತೆ ಕ್ರೈಟೀರಿಯಾ ಒಂದಕ್ಕೆ ಹೋಗ್ತೇನೆ 1.2 ವಿ ಶುಡ್ ಗೆಟ್ 10 marks ಇನ್ ದಿಸ್ ಔಟ್ ಆಫ್ 10 ಎಲೆಕ್ಟಿವ್ ಆಪ್ಷನ್ಸ್ ಎಲ್ಲದರಲ್ಲಿ ತಂಗಿಯವರು ಹೇಳಿದ್ರು ಹಿಂಗೆ ನಿಮ್ಗೆ ಲಾಸ್ಟ್ ಲ್ಯಾಂಗ್ವೇಜ್ ಆಪ್ಷನ್ಸ್ ಇಟ್ಟಿರುತ್ತೆ ಹೌದಲ್ಲ they can choose any it's elective yes so why should I lose that option of elective let's make mistakes on the positive side mistake and our true model nam logic sarine ide alla elective is nan eldili yav direct martiri maadre antandre nan ide direct martene amma you have to interact with me because you are the your okay I'm speaking on your behalf actually ಅದು 1.2.2 ದಲ್ಲಿ ಏನ್ ಪ್ರಾಬ್ಲಮ್ ಅಂತ ನಿಮ್ದು ಕೇಳಿ ಪೇಪರ್ ಎಲ್ಲೋ ಇಟ್ಟು ಬಂದು ಐ ಶುಡ್ ನಾಟ್ ಟೇಕ್ ಮೋರ್ ದನ್ 10 minutes ಸರ್ ಹೇಳಿ ನಮಗೆ 1.2.2 ದಲ್ಲಿ ಏನಿತ್ತು ಪ್ರಾಬ್ಲಮ್ ಬರ್ಕೊಂಡಲ್ಲ 1.2.2 ಇಸ್ ಕ್ಲಿಯರ್ ಉಂಟು ಏನು ಪ್ರಾಬ್ಲಮ್ ಇಲ್ಲ ನಿಮಗೆ 1.2.3 ನೋ 1.3.1 ಇದೇನಿರ್ತದೆ ಇನ್ಸ್ಟಿಟ್ಯೂಟ್ ಇಂಟಿಗ್ರೇಟಿಂಗ್ ಕ್ರಾಸ್ ಕಟ್ಟಿಂಗ್ ಇಶ್ಯೂಸ್ ರೆಲೆವೆಂಟ್ ಟು ಪ್ರೊಫೆಷನಲ್ ಎಥಿಕ್ಸ್
ಜೆಂಡರ್ ಹ್ಯುಮನ್ ವ್ಯಾಲ್ಯೂಸ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಕರಿಕ್ಯುಲಮ್. ಸೊ ಈ ಒಂದು ನಾವು ಚಾರ್ಟ್ ಮಾಡಿದ್ದು ಸಿಲೆಬಸ್ ನಲ್ಲಿ ಎಷ್ಟಿದೆ ಅಂತ ಮಾಡಿದೆ ಓನ್ಲಿ. ಹೌದು ಹೌದು ಸರ್. ಹೌದಲ್ಲ, ಕರಿಕ್ಯುಲಮ್ದಲ್ಲಿ ನೋಡಿಲ್ಲ. ಕರಿಕ್ಯುಲಮ್ದಲ್ಲಿ ಏನಿದೆ, ಕರಿಕ್ಯುಲಮ್ದಲ್ಲಿ ಐ ಕೆನಾಟ್ ಕಾಪಿ ಸಮಥಿಂಗ್ ಫ್ರಮ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಜರ್ಮನಿ ಆರ್ ಚೈನಾ. ನನಗೆ ಇಲ್ಲಿ ಒಂದು ಡೊಂಬನಾಟ ಇದೆ ಅಂತ ತಿಳ್ಕೊಳ್ಳಿ, ಇಟ್ ಇಸ್ ಅ ಫೋಕ್ ಆರ್ಟ್. ನಾನು ಹುಡುಗರಿಗೆ ತೋರಿಸಿದೆ ಡೊಂಬನಾಟ ಹೇಗಿರ್ತದೆ ಅಂತ. ಇಟ್ ಇಸ್ ರೆಲೆವೆಂಟ್ ಟು ಮೀ, ನಮ್ಮ ಕಲ್ಚರ್ ತೋರಿಸ್ಕೊಡ್ತದೆ. ಸೊ ಅಂಥವೇನಾದರೂ ಹಾಕಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಅಗೇನ್ ಇಸ್ ಟು ಬಿ ರಿಟನ್ ಅವರ್ ಡೂ ಇಟ್ ಬೈ ಟುಡೇ. 1.3.2 ಇದು ಸ್ವಲ್ಪ ಸರಿಯಾಗಿ ಕೇಳಿ. Average percentage of courses that include experiential learning through project work, field work, internship during the last 5 years. That's a much good question. Problem is that shabdagalali. Average percentage of courses. Course andre yaar helthire, nee helbeda. Course andre enu hel. What is a course? Student obtains something. Ha? Student obtains something. ಯಾವ ಆಧಾರದಿಂದ ಹೇಳ್ತೀನಿ ನಾನು ಅಷ್ಟು ದೂರ ಹೋಗೋದಿಲ್ಲ. ಇಲ್ಲಿ ಡಿಕ್ಷನರಿ ಇದೆ, ಅದರಲ್ಲಿ ಕೋರ್ಸ್ ಏನಂತ ಬರ್ತಾರೆ ನೋಡ್ರಿ. ಒಂದು ಸಬ್ಜೆಕ್ಟಿಗೆ ಒಂದು ಥಿಯರಿ ಪೇರು ಪರ್ ವೀಕ್, ಒಂದು ಪ್ರಾಕ್ಟಿಕಲ್ಲು, ಇನ್ನು ಒಂದು ಏನೂ ಇದೆ ಮಾಡಿದ್ರೆ. ಒಂದು ಕೋರ್ಸ್ ಅಂದ್ರೆ 6 hours to or from 20 or 30. 3:0:1. ಡಿನಾಮಿನೇಷನ್ ಏನಿದೆ ಸರಿಯಾಗಿ ನೋಡ್ರಿ. ಇಕ್ವೆಷನ್ ಹೇಗಿದೆ, ನಂಬರ್ ಆಫ್ ಕೋರ್ಸಸ್ ದಟ್ ಇನ್ಕ್ಲೂಡ್ ಎಕ್ಸ್ಪೀರಿಯನ್ಸ್. ಸೊ ಎಲ್ಲ ಟೀಚರ್ ಸಬ್ಜೆಕ್ಟ್ ಪ್ರೊಜೆಕ್ಟ್ ಅಷ್ಟು ಕೊಡ್ಬೇಕಲ್ಲ. ಯಾವ ಕೋರ್ಸ್ ನಲ್ಲಿ ಎಷ್ಟು ಪ್ರೊಜೆಕ್ಟ್ ಇದೆ, ಪ್ರೋಗ್ರಾಮ್ ಇಲ್ಲ ಕೋರ್ಸ್ ನಲ್ಲಿ. ಓಕೆ, ಅಲ್ಲಿಂದ ಡಿವೈಡೆಡ್ ಬೈ ನಂಬರ್ ಆಫ್ ಕೋರ್ಸಸ್ ಇನ್ ಆಲ್ ಪ್ರೋಗ್ರಾಮ್. ನಮ್ಮಲ್ಲಿ 4 program ಆದ್ರೆ ಈಗ ಅದ್ರಲ್ಲಿ ಎಷ್ಟು ಕೋರ್ಸ್ ಇದೆ ಅಂತ. ಲೆಟ್ ಸೇ ಒಂದು ಕೋರ್ಸ್ ನಲ್ಲಿ 5, ಒಂದು ಪ್ರೋಗ್ರಾಮ್ ನಲ್ಲಿ 5 course ಇದೆ ಅಂತ ತಿಳ್ಕೊಳ್ಳಿ. ವಾಟ್ ಇಸ್ ಎ ಕೋರ್ಸ್ ಇಂಟ್ರೆ ಹೇಳ್ಬೇಡ. ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಇಲ್ಲೊಂದು ಡಿಕ್ಷನರಿ ಇದೆ, ಇದ್ದೆ ನೆಕ್ಕದೆ. ಕೋರ್ಸ್ ಅಂದ್ರೆ ಎ ಕೋರ್ಸ್ ಇಸ್ ಎ ಯೂನಿಟ್ ಆಫ್ 2 to 6 credits ಇನ್ ಎ ಫಾರ್ಮಲ್ ಪ್ರೋಗ್ರಾಮ್. 2-6 credits ಇರಬೇಕು. ಓಕೆ, ಎ 3-credit course ವಿಲ್ ಹ್ಯಾವ್ 3 classroom sessions ಆಫ್ 1 hour ಡ್ಯೂರೇಷನ್ ಪರ್ ವೀಕ್ ಫಾರ್ ಎಂಟೈರ್ ಸೆಮಿಸ್ಟರ್. ಎಕ್ಸಾಂಪಲ್ ಬೇಕು ಅಂತ ಹೇಳ್ತಾರೆ. ನೌ ಯು ಡೋಂಟ್ ನೋ ವಾಟ್ ಇಸ್ ಎ ಕ್ರೆಡಿಟ್ ಅಲ್ಲ, ಅದನ್ನು ಇಲ್ಲೇ ನೋಡ್ಬೇಕಲ್ಲ, ಇಲ್ಲೇ ಇದೆ ಅಲ್ಲ. ಕ್ರೆಡಿಟ್ ಅಂದ್ರೆ ಕ್ರೆಡಿಟ್ ಸಿಸ್ಟಮ್ ಇಸ್ ಎ ಸಿಸ್ಟಮ್ಯಾಟಿಕ್ ವೇ ಆಫ್ ಡಿಸ್ಕ್ರೈಬಿಂಗ್ ಎ ಲೆಕ್ಚರ್ ಪ್ರೋಗ್ರಾಮ್ ಬೈ ಅಟ್ಯಾಚಿಂಗ್ ಕ್ರೆಡಿಟ್ ಟು ಇಟ್ಸ್ ಕಾಂಪೊನೆಂಟ್. ಯುಜಿಸಿ ಡಿಫೈನ್ಸ್ 1 credit ಆಸ್ 1 theory ಪೀರಿಯಡ್ ಆಫ್ 1 hour ಪರ್ ವೀಕ್ ಇನ್ ಎ ಸೆಮಿಸ್ಟರ್, 1 tutorial ಪೀರಿಯಡ್ ಫಾರ್ 1 semester, 1 hour, 1 practical ಅಂದ್ರೆ 1 credit. ಇಲ್ಲಿ ಇದನ್ ನಿಮ್ಮ ಮೇಲೆ ಹೋದ್ರೆ 2 to 6 credit ಇದ್ರೆ ಒಂದು ಕೋರ್ಸ್ ಆಯ್ತು. ಅಂದ್ರೆ ಈ ಇಕ್ವೇಶನ್ ತುಂಬಲಿಕ್ಕೆ ಸ್ವಲ್ಪ ಸರಳ ಆಗ್ತದೆ. ತಪ್ಪು ಮಾಡ್ರಿ, ಇನಿಷಿಯಲಿ ವೈ ಡ್ರಾಯಿಂಗ್ ತಪ್ಪು ಮಾಡ್ರಿ, ಅದು ಮತ್ತೆ ಅಡ್ಜಸ್ಟ್ ಮಾಡ್ಬೇಕಲ್ಲ. ಅದು ಬಂದಾಗ ಇದನ್ನ ಇಕ್ವೇಶನ್ ಓದೇ ಒಂಥರ ಗೊತ್ತಾಗಬೇಕಲ್ಲ. ತಿಳಿತಾ ಇದು 1.3.2 ಎನಿಬಡಿ ಹ್ಯಾಸ್ ಗಾಟ್ ಔಟ್? ದಯಮಾಡಿ ಏನು ಮಾತಾಡ್ತೀರಿ ಬರೀತೀರಿ ಆ ಡಿಕ್ಷನರಿಯಲ್ಲಿ ಓದಿ ಅರ್ಥ ತಿಳ್ಕೊಂಡು ಅಲ್ಲಿಂದ ತಪ್ಪು ಮಾಡೋದು. ಅರ್ಥ ನೋಡ್ಲಾರ್ದ ತಪ್ಪು ಮಾಡೋದು ಲಿಸ್ಟ್ ಬಂದದ್ರಿ, ಇಲೆಕ್ಟಿವ್ ಸಬ್ಜೆಕ್ಟ್ ಲಿಸ್ಟ್ ಅದನ್ನ ಕೇಳಿ ಇದಲ್ಲ. ಅಲ್ಲಿಂದ ನೀವು ಇದನ್ನು ಕೊಡುವಾಗ ಎಷ್ಟು ಸ್ಟೂಡೆಂಟ್ ಅಪಿಯರ್ ಆದ್ರು ಅಂತ ಕೇಳ್ತಾ ಇದ್ದಾರೆ. ಒಬ್ರು ನೀವು ಬ್ಯಾಂಕಿಗೆ ಕರ್ಕೊಂಡು ಹೋಗ್ಬೋದು, ನೀವೆಲ್ಲ ಸ್ಲಮ್ಗೆ ಹೋಗಿ ಹೋಗ್ಬಿಟ್ರೆ ಅವೆಲ್ಲ ಕಲ್ಚರ್ ಅಂಡ್ ಡಾನ್ಸ್ ಕೌನ್ಸಿಲ್ ಮಾಡಿಸ್ಬೋದು.
फोन इवर्स कंप्यूटर मध्यम एडिशन लेक्चर को मैथमेटिक्स पूरे मैथमेटिक्स टीचिंग प्रैक्टिकल लाइक शंकर अदे फिबोनाची सीरीज शंकर अंड बॉडी से एव्रिथिंग इज डिपेंड अपॉन नेचर नेचुरल साइंस अंत हूँ एक्सपीरियंस अदान को इवट्रे इपत् मार्क्स वन पॉइंट टू पॉइंट थ्री पॉइंट वन थ्री पॉइंट टू थ्री पॉइंट थ्री बरी मगे को सो आल टीचर्स हैव टू सिट ऑल टुगेदर लुक एट दिस प्रोग्राम गिव डेटा तपिरली मैं सेंट परसेंटेज एक्यूरेसी बोल रहा हूं आई एम कमिंग टू मोस्ट सीरियस प्रॉब्लम इन 1.4 ಇದು ನಮ್ಮಲ್ಲಿ ಸರಿಯಾಗಿ ಕೆಲಸ ಮಾಡೋದು ಕಲ್ಚರ್ ಇಲ್ಲ ದುರ್ಭಾಗ್ಯ ಇದೆ ಐಕೆಸಿ ಡಸ್ ಫಂಕ್ಷನ್ ಆಸ್ ಪರ್ ಶೆಡ್ಯೂಲ್ ಫಂಕ್ಷನ್ ಮಾಡುವಾಗ ಹುಡುಗರು ಫೀಡ್ಬ್ಯಾಕ್ ಇರೋದಿಲ್ಲ ಟೀಚರ್ ಫೀಡ್ಬ್ಯಾಕ್ ಇರೋದಿಲ್ಲ ಸ್ಟೇಕ್ ಹೋಲ್ಡರ್ ಫೀಡ್ಬ್ಯಾಕ್ ಇರೋದಿಲ್ಲ ಏನೋ ಒಂದು ರಿಚುವಲ್ ಮಾಡಬೇಕಿತ್ತು ಅದಕ್ಕೆ ಇಲ್ಲಿ ಸಿಗ್ಬಿಡ್ತೇವೆ ನಾವು ಓಕೆ ಸೊ 1.4.1 ಏನಿದೆ 10 ಮಾರ್ಕ್ಸಿಂದು ಎಲ್ಲ ಕಡೆಯಿಂದ ಫೀಡ್ಬ್ಯಾಕ್ ತಗೊಂಡಿದ್ದೆ ಅವ್ರು ಏನು ಹೇಳ್ತಾರೆ ಮುಂದೆ 300 ಫೀಡ್ಬ್ಯಾಕ್ ವೆಬ್ಸೈಟ್ನಲ್ಲಿ ಹಾಕಬೇಕು ನಮ್ಮಲ್ಲಿ ಏನಾಯ್ತು ಯಾವ ಫೀಡ್ಬ್ಯಾಕ್ ಕೊಟ್ಟರು ನೀವು ಕ್ವಶನ್ ಏನು ಕಳಿಸ್ತೀನಿ ನಮ್ಮ ಟೀಚರ್ಗಳಲ್ಲಿ ತಪ್ಪಾಯ್ತು ಹೇಳ್ತೀನಿ ಕ್ವಶನ್ ನಂಬರ್ 3 ವಾಸ್ ಆರ್ ಪಿಓಸ್ ಪಿ ಎಸ್ ಓ ಸಿಓಸ್ ಕ್ಲಿಯರ್ ಟು ಎವ್ರಿಬಡಿ ಅಂತ ಕೇಳಿದ್ರು ಎವ್ರಿಬಡಿ ಇಸ್ ರಿಟನ್ ಎಸ್ ಟೀಚರ್ಸ್ ಪಿಓಸ್ ಪಿಓಸ್ ಕನ್ಸೆಪ್ಟ್ ಬಂದದ್ದೇ 2017 ನಲ್ಲಿ ದೇ ಆರ್ ಮೇಡ್ ಫ್ರಮ್ 14 ನಾವು ಹಾಗೆ ಖಾನಾಪೂರ್ತಿ ಅಂತೇವೆ ಅದು ಕಾಲಮ್ನಲ್ಲಿ ಫಿಲ್ ಮಾಡ್ಬಿಡಿದಪ್ಪ ಮುಂದೆ ಏನಾಗುತ್ತೆ ಆಗುತ್ತೆ ಅಲ್ಲಿಂದ ನೆಕ್ಸ್ಟ್ ಏನಾಗಿದೆ ರಿಮಾರ್ಕ್ ಯಾಕೆ ಬರ್ದಿಲ್ಲ ಅಂತ ಕೇಳಿದೆ ನಾನು ಏನಪ್ಪ ಸರ್ ನೀವು ಭಾಳ ಪ್ರಶ್ನೆ ಕೇಳ್ತೇನೆ ರಿಮಾರ್ಕ್ ಈಗಿದ್ದ ಕೋರ್ಸು ನೌಕರಿ ಉಪಯೋಗ ಆಗೋದಿಲ್ಲ ಅಂತ ಇದು ರಿಮಾರ್ಕ್ ಅಲ್ಲಪ್ಪ ಕಂಪ್ಲೇಂಟ್ ಇದು ಯು ಆರ್ ಎ ಟೀಚರ್ ಏನು ಈಗಿನ ಸಿಲೆಬಸ್ನಲ್ಲಿ ಕೊರತೆ ಇದೆ ಹ್ಯಾಂಗ್ ಇಂಪ್ರೂವ್ಮೆಂಟ್ ಬರ್ತೀವಿ ಅಂತ ಕೇಳ್ತಾರೆ ಎದ್ದು ಹೋಗ್ಬಿಟ್ಟಾರೆ ಸೊ 1.4.1 ನಾನು ನನ್ನೂ ಹೇಳಿದೆ 1.4.1 ಬೇಡಪ್ಪ ಬೇಡ ಬೇಡ ಹೇಳ್ಬೇಡಿ 1.4.2 ಏನಿದೆ ಸರ್ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡಿದಿಲ್ಲ ಒಂದು ಎಸ್ ಲೌಟ್ ಜೀರೋ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡಿದ್ರಿ ಎರಡೂವರೆ ಮಾರ್ಕ್ಸ್ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡಿ ಅನಲೈಸ್ ಮಾಡಿದ್ರಿ 5 ಮಾರ್ಕ್ಸ್ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡಿ ಅನಲೈಸ್ ಮಾಡಿ ಆಕ್ಷನ್ ತಗೊಂಡ್ರಿ 7 ಮಾರ್ಕ್ಸ್ ಫೀಡ್ಬ್ಯಾಕ್ ಅನಲೈಸ್ ಮಾಡಿ ಆಕ್ಷನ್ ತಗೊಂಡು ವೆಬ್ಸೈಟ್ನಾಗ ಹಾಕಿದ್ರೆ 10 ಖರ್ಚು ಈಗ ಸದ್ಯಕ್ಕೆ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎರಡು ಕಾಣೋದಿಲ್ಲ ನಮ್ಮ AQR 5 ವರ್ಷದ ಹಂಗೆ ಹೋಗ್ಯೋ ಹೋಗ್ತೀವಿ AQR 5 ವರ್ಷದ ಮೊನ್ನೆ ನೋಡಿದಾಗ ಅದೇ ಅದಕ್ಕೆ ನಾನೇನು ರಿಕ್ವೆಸ್ಟ್ ಮಾಡಿದ್ದೆ ನಾನು ತಪ್ಪನ್ನೂ ಇರ್ಬೋದು ನಮ್ಮಲ್ಲಿ ಬೋರ್ಡ್ ಆಫ್ ಸ್ಟಡೀಸ್ ಹೋಗಿರ್ತಿತ್ತು ನಾವು ಇಲ್ಲಿ ಅನಲೈಸ್ ಮಾಡಿ ಆಕ್ಷನ್ ತಗೊಂಡಿಲ್ಲ ಆದರೆ ಆಕ್ಷನ್ ತಗೊಳ್ಳೋಕ್ಕೆ ನಮ್ಮ ಟೀಚರ್ ಹೇಳಿದ್ದೆವು ಅವ್ರು ಹೋಗಿ ಅಲ್ಲಿ ಯೂನಿವರ್ಸಿಟಿ ಡಿಸ್ಕ್ರೈಬ್ ಮಾಡಿ ಡಿಸ್ಕಷನ್ ಮಾಡಿ ಬಂದಿದ್ದಾರೆ ಅಂತ ಬರೀಬೇಕಂತ ಮಾಡಿದ್ದೀನಿ ತಪ್ಪಿಲ್ಲ ಅಂತ ಅನ್ಸುತ್ತೆ ಎಲ್ಲ ಟೀಚರ್ನಲ್ಲಿ ಒಂದಿಬ್ಬರು ಬರೆದ್ರು ಸಾಕು ಒಬ್ಬರು ಬರೆದ್ರು ಅಲ್ಲ ಬಿಓಎಸ್ ಹೋಗಿ ಏನು ಡಿಸ್ಕಷನ್ ಜನರಲ್ಲಿ ನಮ್ಮಲ್ಲೇ ಇರ್ತದೆ ಹೋದ್ರೆ ಟೀ ಕುಡಿದು ಊಟ ಮಾಡಿ ಬಂದ್ಬಿಡ್ತೇವೆ ಬಿಡ್ತೇನೆ ಬರ್ತೀವಿ ಯಾರು ಬರ್ತೀವಿ ಇಷ್ಟು ಮಾತಾಡ್ಬೇಕಂತ ಮಾಡ್ಕೊಳ್ಬೇಕು ಬೇಸಿಕಲಿ ನನಗೆ 75 ವರ್ಷ ಅದು ಎಷ್ಟು ಜನ ಬರೋದಾಗುತ್ತೋ ಹೋಗಿದ್ದು ಗೊತ್ತಿಲ್ಲ ಆದರೆ ನೀವೇ ಎಲ್ಲರೂ ಕೂಡಿ
ಕೂಲಂಕುಷವಾಗಿ ಓದಿ. ಇದನ್ನಿಷ್ಟೇ ಓದು ಅಂತ ಹೇಳ್ತೀನಿ ನಾನು. ಈಗ ಕ್ರೆಡಿಟ್ ಅಂದ್ರೆ ಏನು ಅಂತ ಕ್ರೆಡಿಟ್ ಅಂದ್ರೆ ಕೇಳಿದ್ರು, ವಾಟ್ ಇಸ್ ದ ಕ್ರೆಡಿಟ್, ಯು ಹ್ಯಾವ್ ರೀಡ್ ದ ಡಿಕ್ಷನರಿ ಮೀನಿಂಗ್, ಏನಿದೆ ಪ್ರೋಗ್ರಾಮ್ ಅಂದ್ರೆ ಏನು, ಕೋರ್ಸ್ ಅಂದ್ರೆ ಏನು, ಎಲ್ಲದಕ್ಕೂ ನೀವು ಮಾಡ್ರಿ. ಒಂದು ಮತ್ತೆ ನನಗೇನು ಭಾಳ ಅವಸರ ಮಾಡ್ಬೇಡ್ರಿ, ಭಾಳ ಸ್ಲೋನು ಮಾಡ್ಬೇಡ್ರಿ, ಸ್ವಲ್ಪ ಟೈಮ್ ತಗೊಳ್ಳಿ. ಏನು ಆಲಸ್ಯ ಮಾಡಿದ್ರೆ ಕಂಟಿನ್ಯೂಸ್ಲಿ ಕೆಲಸ ಮಾಡ್ಬೇಕು, ಆದ್ರೆ ಉದ್ವೇಗದಿಂದ ಆತಂಕದಿಂದ ಮಾಡ್ಬೇಕು ಪ್ರೊಫೆಷನಲಿ. ಉದ್ವೇಗದಿಂದ ಮಾಡಿದ್ರೆ ಕೆಟ್ಟ ಅದಕ್ಕೆ ನಾನು ಎಲ್ಲ ಕಡೆ ಕಾಲೇಜ್ನಲ್ಲಿ ಇದೇ ಪ್ರಾಬ್ಲಮ್ ಇದೆ. ಅದರಲ್ಲಿ ಡಿಕ್ಷನರಿ ಮೀನಿಂಗ್ ನೋಡಬೇಕು, ಗೂಗಲ್ನಲ್ಲಿ ನೋಡ್ಬೇಕು, ಅದ್ರ ಅರ್ಥ ಏನದ ತಿಳ್ಕೊಬೇಕು ಅಂದ್ರೆ ನಮ್ಮ ವಿಚಾರಗಳು ಸ್ವಲ್ಪ ಕಟ್ಟೋದು ಬರಬೇಕು. ಓಕೆ ಸರ್, ಈಗ ನಾವು ಟೈಮ್ ಕೊಡ್ಬೇಕಿಲ್ಲ, ಯಾವಾಗ ಕೊಡ್ತಾರೆ ಇದನ್ನ ಅಂದ್ರೆ ವರ್ಕ್ಔಟ್ ಕೊಡ್ಬಾರ್ದು. ಈಗ ಇವ್ರು ನೋಡಿದ ಪ್ರಕಾರ 40% ಇಸ್ ಅಬ್ಸಲ್ಯೂಟ್ಲಿ ಇದು 4.1.4 ಇಲ್ಲ ಕ್ರೈಟೀರಿಯಾ 1-40% ಹೌದು. ಈಗ 1.1.1 ಇನ್ನೂ ಬರಿಬೇಕು, 1.2.1 ಬರಿಬೇಕು, 1.3.1 ಬರಿಬೇಕು, 30 marks ಬೈತಾರೆ. ಓಕೆ ಅಲ್ಲಿಂದ 20 marks 1.4.1 1.4.2 ಇವು ಫೀಡ್ಬ್ಯಾಕ್ ಸಿಸ್ಟಮ್ ಇದೆ. ನಾನು ಇನ್ನೂ ಡಾಕ್ಯುಮೆಂಟ್ ನೋಡಿಲ್ಲ, ನೋಡಿದ ಮೇಲೆ ಇದರಲ್ಲಿ 10 marks ಇರ್ಬೋದು ಭಾಳ. ಆದ್ರೆ ಬರೀ ಫೀಡ್ಬ್ಯಾಕ್ ನಿಮ್ದು ಟಿಕ್ ಮಾರ್ಕ್ ಇರ್ತದೆ, ರಿಮಾರ್ಕ್ಸ್ ಇಲ್ಲ. ಎಲ್ಲ ಸರಿ ಇದ್ರೆ ಮತ್ತೆ ಕಾಲೇಜ್ ಇದಕ್ಕೆ ಎಲ್ಲರೂ ಯಾರು ಚಾನ್ಸ್ ತಗೊಳ್ಳೋದಿಲ್ಲ. ನಾನು ಫೀಡ್ಬ್ಯಾಕ್ ಇನ್ನೂ ಫಸ್ಟ್ ಆಫ್ ನೋಡಿಲ್ಲ. ಅದಕ್ಕೆ ನಾನು ಯಾಕೆ ಕರೆದೆ ಅಂದ್ರೆ, ಅಕಸ್ಮಾತ್ ಎಲ್ಲರೂ ಕೂಡಿ ಒಂದ್ ದಿನ ಆದ್ಮೇಲೆ ನಾನು ಈಗ ಬಂದ್ರೆ ಎಲ್ಲರಿಗೂ ಎಲ್ಲ ಗೊತ್ತಿರ್ತೀನಿ. ಕಂಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡಿದ್ರೆ ಆಗೋದಿಲ್ಲ, ಇನ್ನು ಮುಂದೆ ಅದು ಕ್ವಾಲಿಟಿ ನಿಮ್ಮಲ್ಲಿ ಬರೋದಿಲ್ಲ. ಇದು ನನ್ನ ಕ್ರೈಟೀರಿಯಾ, ನಂತರದಲ್ಲಿ ಅವ್ರು ಕೈ ಹಾಕ್ಬೇಡ್ರಿ. ಎಲ್ಲ ಕ್ರೈಟೀರಿಯಾದಲ್ಲಿ ಎಲ್ಲರೂ ಖುಷಿಯಿಂದ ಕೈ ಹಾಕಿದ್ರೆ ಮಾತ್ರ. ಡಾಕ್ಯುಮೆಂಟೇಷನ್ ಸಾಕಷ್ಟು ಸರಿಯಾಗಿನೇ ಇದೆ. ಆದರೆ ನಿನ್ನೆ ನಾನು ನಿಮ್ಮ ಆಫೀಸಲ್ಲಿ ನೋಡೋದಲ್ಲ, ಒಂದು ಪ್ರಶ್ನೆ ಕೇಳಿದ್ರೆ 2-3 minutes ಹೆಚ್ಚಿಗೆ ತಗೋಬಾರ ಡೇಟ್ ಅವಳಿಗೆ ಸ್ಕಾಲರ್ಶಿಪ್ ಎಷ್ಟು ಇತ್ತು ಅಲ್ಲಿ. ಯಾಕಂದ್ರೆ ನಾಳೆ ಟಿವಿ ಬಂದರೆ ನಮ್ಗೆ ಇಷ್ಟ ಆಗಿ ಕೊಡೋದಿಲ್ಲ. ಅವರು ಟಿವಿ ಬಂದೇ ಬರ್ತದೆ, ಡಾಟಾ ವೆರಿಫಿಕೇಶನ್ ವ್ಯಾಲಿಡೇಷನ್ ಡೌಟ್ ಕೇಳ್ತಾರೆ. ನಮ್ಮ ಹತ್ರ ಪ್ರಾಮಾಣಿಕವಾಗಿ ಉತ್ತರ ಇರಬೇಕಲ್ಲ, ಅರ್ಥ ತಿಳ್ಕೊಳ್ಳಲು ತಪ್ಪು ಮಾಡಲಿಕ್ಕೆ ನಮಗೆ ಯಾರು ಬಯ್ಯೋದಿಲ್ಲ. ಆದರೆ ಎಲ್ಲಿಂದ ಬರ್ತೀವಿ ಅಂತ ಅನ್ನಿಸ್ ಮಾಡಬೇಕು ಸರ್. ಈಗ ನಾನು ಇದೇ ಹೇಳ್ತೀನಿ, ಪ್ರೋಗ್ರಾಮ್ದಲ್ಲಿ ನೀವು ನಾಟ್ ಇನ್ ಎಸ್ ಆರ್ ಎ ಅಂತ ಹೇಳ್ತೀವಿ. ನಮ್ಮಲ್ಲಿ ಎಲ್ಲ ಎಸ್ ಆರ್ ಎ ಎಸ್ ಓ ಇಟ್ಟಿರ್ತಾರೆ ಸರ್, ಪ್ರೋಗ್ರಾಮ್ ಇಲ್ಲ ಮಾಡಿ ಅಂತ ನೆನಪು ಚೇಂಜ್. ಏನು ಮಾತಾಡೋದು ಎಲ್ಲ ಇದೆ ಈ ಪುಸ್ತಕದ ಆಧಾರ ಮೇಲೆ ಆಗಬೇಕು. ನಾನು ಕಲ್ಕತ್ತಾ ಕಾಲೇಜ್ ಕ್ರೈಟೇರಿಯಾ ಒಂದು ನೋಡಿದೆ, ಭಾಳ ಚೆನ್ನಾಗಿ ಅಕಾಡೆಮಿಕ್ ಕ್ಯಾಲೆಂಡರ್ ಇಲ್ಲ ಗೊತ್ತಿಲ್ಲ, ನಾನೇ ಎಲ್ಲ ಇಟ್ಟಿರೋದು ಬರ್ತಾ ಇಲ್ಲ. ಅವ್ರು ಹೇಗೆ ಮಾಡಿದ್ದಾರೆ ಕರೆಕ್ಟರ್ 1.1 ಕರಿಕ್ಯುಲಮ್ ಡೆಲಿವರಿ ಹ್ಯಾಂಗ್ ಔಟ್ಲೈನ್ ಅಮ್ಮ ನೀವು ಕೇಳಿದ್ದ ಸೆಲ್ವ ಅಫಿಲಿಯೇಟೆಡ್ ಕಾಲೇಜ್ ಇದೆ, ಯೂನಿವರ್ಸಿಟಿ ಸೆಲ್ ಬರ್ತದೆ. ನಾವು ನಮ್ಮ ಕಾಲೇಜಿನ ದೇಹಗಳನ್ನು ನ್ಯಾಯಕ ದೇಹ ಜಾಗತಿಕ ಹಿಂದಿನ ಬದಲಾವಣೆಗಳನ್ನು ಕಂಡು ನಮ್ಮ ಕರಿಕ್ಯುಲಮ್ ಇಂಪ್ಲಿಮೆಂಟ್ ಮಾಡ್ತೇವೆ. ಇದನ್ನು ನಾವು ಪ್ರಿನ್ಸಿಪಾಲ್ಗಳು, ಐ ಪಿ ಎಸ್ ಸಿಬ್ಬಂದಿ, ಸೀನಿಯರ್ ಸ್ಟಾಫ್ ಎಲ್ಲ ಡಿಸ್ಕಷನ್ ಮಾಡ್ತೇವೆ. ಹೋದ ವರ್ಷ ಯಾರು ಗೆಸ್ಟ್ ಮತ್ತೆ ಲಿಸ್ಟ್ ಮಾಡ್ತೇವೆ, ಈ ವರ್ಷ ಇಷ್ಟು ಕಲ್ಚರ್ ಪ್ರೋಗ್ರಾಮ್ ಮಾಡಬೇಕು ಅಂತ ಮಾಡ್ತೇವೆ, ಇಷ್ಟು ಟೂರ್ ಮಾಡಬೇಕು ಅಂತ ಮಾಡ್ತೇವೆ, ಇಷ್ಟು ಪ್ರೊಜೆಕ್ಟ್ ವರ್ಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತೇವೆ. ಅದರದ್ದೆಲ್ಲ ಡಾಕ್ಯುಮೆಂಟ್ ಅವ್ರಿಗೆ 3.6 ಸಿಕ್ಕಿದೆ. 3.6 ಅಂದ್ರೆ ಅವರು ತಾವೇ ಕೋರ್ಸ್ ನಡೆಸ್ಕೊಂಡಿರುತ್ತೆ, ಡೋಂಟ್ ಕಂಪ್ಲೀಟ್ ಯೂನಿವರ್ಸಿಟಿ ಪರ್ಮಿಷನ್.
ಹಾಗೆ ಒಳ ಪಟ್ಟೆಯಲ್ಲಿ ಒಂದೊಂದು ಛಲ ಇರಬೇಕು. ನಾನು ಯಾಕೆ ಕಲಿಬೇಕು, ನಾವ್ಯಾಕೆ ಕಲಿಬೇಕು, ಆದರೆ ಅಹಂಕಾರನೂ ಬೇಡ, ಅವಹೇಳನೂ ಬೇಡ, ಹಾಗೆ ಬರಿಬೇಕು. ಸ್ವಲ್ಪ ಎಲ್ಲರೂ ಇಂಗ್ಲಿಷ್ ಎಲ್ಲರೂ ತಿಳಿದುಬಹುದು. ಐ ಆಮ್ ಸೀನಿಯರ್ ಟು ಸೀನಿಯರ್ ಯಾವಾಗಲೂ ತಿಳಿದುಕೊಟ್ಟೆ ಇರ್ತಾರೆ. ನಾನು ಇವತ್ತು ಇಲ್ಲೇ ಇರ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ರೈಲಿಯಾಗಿ ಬಂದಿದ್ದೀನಿ. ಹೇಳಕ್ ಬರ್ತದೆ ನಮ್ಮ ಮನೆಯಲ್ಲಿ, ನಮ್ಮ ಮ್ಯಾನೇಜರ್ ಒಂದು ಇಲ್ಲ ಬರ್ತದೆ, ಅವ್ರಿಗೆ ಹೇಳಿದ್ರೆ ಮತ್ತೆ ಇಲ್ಲಿವರೆಗೆ ಹೋಗ್ಬಿಡ್ತೀನಿ, ಮತ್ತೆ ಬರ್ತೇನೆ. ಸೊ ಈಗ ನೆಕ್ಸ್ಟ್ ಕ್ರೈಟೀರಿಯಾ ತಗೋಬೇಕಂತೀನಿ. ತ್ರೀ ಇಸ್ ಅಲ್ಲ ಟೂ ತ್ರೀ ಡ್ಯಾನ್ಸ್ ತ್ರೀ ಮುಂದೆ ಅಂದ್ರೆ ಸರ್ ತ್ರೀ ಕುಂತು ಮಾಡೋದು ನಾನು ಮಾಡಿ ಟೂ ಟು ಮಧ್ಯಾಹ್ನದಲ್ಲಿ ಟೂ ಅಲ್ಲ ಟೂ ಅಲ್ಲ ಒನ್ ಕೇಳ ಹೋಗಿಸ್ತೀವಿ ಸರ್ ಮಾಡಿದ್ರೆ ನೀವು ಟೂ ರೆಡಿ ಇದ್ರೆ ಅದನ್ನು ಮಾಡೋಣ. ಫೋನ್ ನಾನು ನೋಡೇ ಇಲ್ಲ, ನೋಡಿ ಯಾರು ನೋಡಿ ನೆಂಟು ಸರ್ ಅಲ್ಲ ಫೋರ್ ನೋಡಬೇಕಾಗಿತ್ತು. ಫೋರ್ ತಾನೆ ಸರ್, ನನ್ನೆಲ್ಲ ಆಡಿಟ್ ರಿಪೋರ್ಟ್ ಇದೆ, ಬಜೆಟ್ ರಿಪೋರ್ಟ್ ಇಲ್ಲ, ಬಜೆಟ್ ಬಜೆಟ್ ಮಾಡಿದ್ರೆ ನಂದು ಕೇಳ್ತಾರೆ ಅವರು, ಯಾರು ಮಾಡಿಲ್ಲ ಅದು ಆಡಿಟ್ ಮಾಡಿ ಐಟಮ್ ತಾಳೆ ಹಾಕ್ಬಿಡುದು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ 2 ಕೋಟಿ ರೂಪಾಯಿ ಖರ್ಚಾಯ್ತು, ಬಜೆಟ್ ಅವಾಗ ಹಾಕುದು ನಿಂತಾಗಿದೆ. ಅಡಿಟ್ ನೋಡಿ ಬಜೆಟ್ ಮಾಡೋದು, ಅಡಿಟ್ ನೋಡಿ ಬಜೆಟ್ ಇದೆ, ರಿವರ್ಸ್ ಇದೆ ನಿಮ್ಗೆ ಅಂತ. ಅದು ಕ್ರೈಟೀರಿಯಾ 4 ಅಂತಂದ್ರೆ 6 and 7 ನಲ್ಲಿ ನಿಮ್ಗೆ ಸಹಾಯ ಮಾಡ್ಬೇಕಂತ, 5 ನಲ್ಲಿ ಇಂಡಿಪೆಂಡೆಂಟ್ ಹೋಗುತ್ತೆ ಅದು, ಬಹಳ ಅವರು ಸಾಕ್ರಿಫೈಸ್ ಮಾಡಿದ್ದಾರೆ. ಸೊ ಈಗ ನೆಕ್ಸ್ಟ್ ವೀಕ್ 1 ಗಂಟೆ ಆಯಿತು ಅಂತ ಕಾಣುತ್ತೆ ಆಲ್ಮೋಸ್ಟ್ 1 to 2:30 ಕ್ರೈಟೀರಿಯಾ 3 ನಿಮ್ ಬ್ಯಾಲ್ ಸರಿ ಇದೆ ಅಲ್ಲಮ್ಮ, ಮಾಡಿಕೊಡಿ. ನಿಮ್ಗೆ 2:30 to 3:30 ಇದನ್ನ ಬಂದು ಮುಗಿಸ್ತೇನೆ. 3:30 to 5:30 ಕ್ರೈಟೀರಿಯಾ ರೆಡಿ ಇದೆಲ್ಲ ಸರ್. ದಯಮಾಡಿ ಇಲ್ಲಿ ಬರೋದಕ್ಕಿಂತ ಮೊದಲು ಪುಸ್ತಕ ಕೇಳಿದ್ರೆ ಓಕೆ. ಮಾಡ್ತಾರೆ 30 marks ಬರೋದು.